Hello friends, welcome back. This is Shivan and thanks for subscribing my channel and thanks for your loving support. Friends, ivattini ee ondu video da topic kuda thumbane interesting agutide yakandre ivattini ee ondu video dalli na ondu best android application bagge tilkolta idivi. Ee ondu android application pratiyobbarigu kuda thumbane useful aguvanta ondu best android application anta ಹೇಳ್ಬೋದು ಫ್ರೆಂಡ್ಸ್. ಹಾಗಾದ್ರೆ ಈ ಒಂದು ಅಪ್ಲಿಕೇಶನ್ ಅಡ್ವಾಂಟೇಜ್ ಏನಂತ ನಾವೀಗ ನೋಡೋಣ ಫ್ರೆಂಡ್ಸ್. ಈಗ ನೋಡ್ಬೋದು ನಾವು ಕೆಲವೊಂದು ಸಾರಿ ಯಾವ್ದಾದ್ರು ಒಂದು ಅಪ್ಲಿಕೇಶನ್ಸಲ್ಲಿ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಗೂಗಲಲ್ಲಿ ಆಗಿರ್ಬೋದು ನಾವು ಕೆಲವೊಂದು ಟೆಕ್ಸ್ಟ್ ಅಥವಾ ಕೆಲವೊಂದು ವರ್ಡ್ಸ್ಗಳನ್ನ ನಾವು ಕಾಪಿನ ಮಾಡ್ಕೊಳ್ತಾ ಇರ್ತೀವಿ. ಸೊ ಈ ರೀತಿಗೆ ನಾವು ಈ ಒಂದು ಗೂಗಲ್ ಪೇಜ್ನ ಇಲ್ಲಿ ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು ಈ ಒಂದು ಗೂಗಲ್ ಪೇಜಲ್ಲಿ ನಮಗೆ ಕೆಲವೊಂದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮ್ಯಾಟರ್. ಸೊ ಆ ಒಂದು ಮ್ಯಾಟರ್ ನಾವೇನು ಮಾಡ್ತೀವಿ ಈ ರೀತಿಯಾಗಿ ಅದನ್ನು ನಾವು ಕಾಪಿನ ಮಾಡ್ಕೊಳ್ತಾ ಇರ್ತೀವಿ. ಇದನ್ನು ನಾವು ಕಾಪಿನ ಮಾಡ್ಕೊಂಡ ತಕ್ಷಣ ನಾವೇನು ಮಾಡ್ತೀವಿ ಈ ಒಂದು ಕಾಪಿ ಮಾಡಿರುವಂಥ ಒಂದು ಟೆಕ್ಸ್ಟ್ನ ನಾವು ಸೇವ್ನ ಮಾಡಿಡೋದನ್ನು ಕೂಡ ಕೆಲವೊಂದು ಸಿಚುವೇಷನಲ್ಲಿ ನಾವು ಮರ್ತು ಹೋಗ್ತೀವಿ. ಸೊ ಮತ್ತೆ ಆ ಒಂದು ಮ್ಯಾಟ್ರ್ ಆ ಒಂದು ಸೆಂಟೆನ್ಸ್ ನಾವು ಮತ್ತೆ ಸರ್ಚ್ನ ಮಾಡೋಕ್ಕೆ ಹೋಗ್ತೀವಿ ಕೆಲವೊಂದು ಸಾರಿ. ಸೊ ಫ್ರೆಂಡ್ಸ್, ಇಂಥ ಒಂದು ಟೈಮಲ್ಲಿ ಈ ಒಂದು ಅಪ್ಲಿಕೇಶನ್ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಕಾಪಿ ಮಾಡಿರುವಂಥ ಆ ಒಂದು ಸೆಂಟೆನ್ಸ್ ಆ ಒಂದು ಟೆಕ್ಸ್ಟ್ ಏನಿರುತ್ತೆ ಸೊ ಅದನ್ನು ನಾವು ಎಲ್ಲೇ ಪೇಸ್ಟ್ ಮಾಡದೆ ಇದ್ರೂ ಕೂಡ ಜಸ್ಟ್ ನಾವು ಅದನ್ನು ಕಾಪಿನ ಮಾಡಿಕೊಂಡು ವಿತಿನ್ ಸೆಕೆಂಡ್ಸಲ್ಲಿ ಈ ಒಂದು ಅಪ್ಲಿಕೇಶನ್ ಒಳಗಡೆ ಅದು ನಮಗೆ ಪೇಸ್ಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಅದನ್ನು ನಾವು ಯಾವತ್ತೂ ಕೂಡ ನಾವು ಅದನ್ನು ಮಿಸ್ ನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರೋದಿಲ್ಲ. ಮತ್ತು ಅದನ್ನು ನಾವು ತುಂಬಾ ಈಸಿಯಾಗಿ ಫೈಂಡ್ ಔಟ್ನ ಮಾಡ್ಕೊಳ್ಬೋದು ನಾವು ಯಾವ ಒಂದು ಟೆಕ್ಸ್ಟ್ನ ನಾವು ಕಾಪಿನ ಮಾಡ್ಕೊಂಡಿದ್ವಿ ಅಂತ. ಸೊ ಹಾಗಾಗಿ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಯಾವುದು, ಈ ಒಂದು ಅಪ್ಲಿಕೇಶನ್ ನಾವು ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಇದನ್ನು ಯೂಸ್ನ ಮಾಡ್ಬೋದು ಅನ್ನೋದ್ರ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಏನೋ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಮರ್ಯಾದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇದೇ ರೀತಿಯ ಡೈಲಿ ಲೇಟೆಸ್ಟ್ ವೀಡಿಯೋಸ್ಗಳ ಅಪ್ಡೇಟ್ಗಾಗಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈಗ ಫಸ್ಟ್ ಈ ಒಂದು ಅಪ್ಲಿಕೇಶನ್ ನಾವು ಈಗ ಓಪನ್ ಮಾಡಿ, ಒಂದು ಅಪ್ಲಿಕೇಶನ್ ಲಿಂಕ್ ನಿಮಗೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಅದ ಮೇಲೆ ಕ್ಲಿಕ್ ಮಾಡಿ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ತುಂಬ ಥರದ ಒಂದು ಆಪ್ಷನ್ಸ್ಗಳು ಸಿಗುತ್ತೆ. ಫಸ್ಟ್ ಇಲ್ಲಿ ಕೀಬೋರ್ಡ್ ಅಂತ ಇದೆ, ಮತ್ತು ಇಲ್ಲಿ ನೋಟ್ಸ್ ಅಂತ ಇದೆ. ಸೊ ಈಗ ನಾವೀಗ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಾನು ತುಂಬ ಥರದ ಒಂದು ಟೆಕ್ಸ್ಟ್ಗಳಾಗಿರ್ಬೋದು, ಕೆಲವೊಂದು ಸೆಂಟೆನ್ಸ್ಗಳಾಗಿರ್ಬೋದು ನಾನು ಕಾಪಿನ ಮಾಡ್ಕೊಳ್ತಾ ಇದ್ದೆ. ಸೊ ಆ ಒಂದು ಕಾಪಿ ಮಾಡಿರೋದು ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ಆಗಿ ಮಿಸ್ ಆಗದೆ ಈ ಒಂದು ಅಪ್ಲಿಕೇಶನಲ್ಲೇ ನಮಗೆ ಪೇಸ್ಟ್ ಆಗಿರುತ್ತೆ. ಸೊ ಮತ್ತೆ ನಮಗೆ ಯಾವಾಗಲಾದರೂ ಆ ಒಂದು ಟೆಕ್ಸ್ಟ್ ಬೇಕಾಗಿದ್ರೆ ಸೊ ಅದನ್ನು ನಾವು ಈ ಒಂದು ಅಪ್ಲಿಕೇಶನ್ ಒಳಗಡೆ ನಾವು ತುಂಬಾ ಈಸಿಯಾಗಿ ಸರ್ಚ್ನ ಮಾಡ್ಕೊಳ್ಬೋದು. ಮತ್ತು ಅದನ್ನು ನಾವು ಬೇರೆ ಎಲ್ಲಿ ಅದನ್ನು ಪೇಸ್ಟ್ನ ಮಾಡ್ಬೇಕಂತ ಇರ್ತೀವಿ, ಅದನ್ನು ನಾವು ಮತ್ತೆ ಆ ಒಂದು ಕಾಪಿ ಮಾಡಿರೋಂಥ ಒಂದು ಟೆಕ್ಸ್ಟ್ ನಾವು ಯಾರಿಗೆ ಸೆಂಡ್ನ ಮಾಡ್ಬೇಕಂತ ಇರ್ತೀವೋ ಅದನ್ನು ತುಂಬಾ ಈಸಿಯಾಗಿ ನಾವು ಅದನ್ನು ಸೆಂಡ್ನು ಕೂಡ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದಾಗ ಇಲ್ಲಿ ಮೇಲೆ ಕಾಣಿಸಿದಂಥ ಒಂದು 3 ಲೈನ್ಸ್ ಮೇಲೆ ನಾವು ಕ್ಲಿಕ್ನ ಮಾಡಬೇಕು. ಅದ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ನಮಗೆ ನೋಟ್ಸ್ ಅಂತ ಇದೆ, ಕ್ಯಾಟಗರೀಸ್ ಅಂತ ಇದೆ, ಮತ್ತು ಫೇವ್ರೇಟ್ ಅಂತ ಇದೆ, ಮತ್ತು ಇಲ್ಲಿ ಸೆಟ್ಟಿಂಗ್ ಕ್ಲಿಕ್ನ ಮಾಡಿದರೆ ಸೆಟ್ಟಿಂಗ್ಸ್ ಮೇಲೆ ನಾವು ಕ್ಲಿಕ್ನ ಮಾಡೋಣ. ಫ್ರೆಂಡ್ಸ್, ಈ ಒಂದು ಸೆಟ್ಟಿಂಗ್ಸ್ ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ಇಲ್ಲಿ ಕೆಲವೊಂದು ಫ್ಯೂಚರ್ಸ್ಗಳನ್ನ ನಾವು ಈ ರೀತಿಯಾಗಿ ಎನೇಬಲ್ನ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈ ಒಂದು ಫ್ಯೂಚರ್ಸ್ಗಳನ್ನ ನಾವು ಇಲ್ಲಿ ಎನೇಬಲ್ ಮಾಡಿಟ್ಟಾಗ ಮಾತ್ರನೇ ಈ ಒಂದು ಅಪ್ಲಿಕೇಶನ್ ನಮಗೆ ಪ್ರಾಪರಾಗಿ ವರ್ಕ್ ಆಗುತ್ತೆ. ನಾನಿಲ್ಲಿ ಯಾವ ಸೆಟ್ಟಿಂಗ್ಸ್ಗಳನ್ನ ಇಲ್ಲಿ ಎನೇಬಲ್ನ ಮಾಡಿಟ್ಟಿದ್ದೀನೋ ಆ ಎಲ್ಲ ಸೆಟ್ಟಿಂಗ್ಸ್ಗಳನ್ನು ಕೂಡ ನೀವು ಈ ರೀತಿಯಾಗಿ ಎನೇಬಲ್ನ ಮಾಡಿ ಇಟ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ಸೆಟ್ಟಿಂಗ್ಸ್ಗಳೆಲ್ಲನೂ ಕೂಡ ನಾವು ಇಲ್ಲಿ ಎನೇಬಲ್ನ ಮಾಡಿದ ತಕ್ಷಣ ಮತ್ತು ಬ್ಯಾಕ್ ಬರೋಣ, ಬ್ಯಾಕ್ ಬಂದ ತಕ್ಷಣ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ನಮಗೆ ಈಗ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ನಾವೀಗ ನೋಡೋಣ. ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ಈಗ ನಾನು ಈ ಒಂದು ಮೆಸೇಜ್ನ ಒಂದು ಅಪ್ಲಿಕೇಶನ್ನ ಇಲ್ಲಿ ಓಪನ್ ಮಾಡಿದ್ದೀನಿ, ಒಂದು ಮೆಸೇಜ್ ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ. ಸೊ ಈಗ ನಮಗೆ ಇಲ್ಲಿ ಕೆಲವೊಂದು ಮೆಸೇಜಸ್ಗಳಿರುತ್ತೆ. ಈ ಒಂದು ಮೆಸೇಜ್ನ ನಾವು ಯಾರಿಗಾದರೂ ಶೇರ್ನ ಮಾಡ್ಬೇಕಂತ ಇರ್ತೀವಿ ಅಥವಾ ಇದನ್ನು ನಾವು ಕಾಪಿನ ಮಾಡಿ ಅದನ್ನು ನಾವು ಈ ಒಂದು ಅಪ್ಲಿಕೇಶನಲ್ಲಿ ಇದು ಯಾವ ರೀತಿಯಾಗಿ ಪೇಸ್ಟ್ ಆಗುತ್ತೆ ಅಂತ ನಾವೀಗ ನೋಡೋಣ. ಈ ಒಂದು ಮೆಸೇಜ್ ಮೇಲೆ ನಾನು ಈ ರೀತಿಯಾಗಿ ಹೋಲ್ಡ್ನ ಮಾಡ್ತಾ ಇದ್ದೀನಿ. ಇದನ್ನು ಹೋಲ್ಡ್ನ ಮಾಡಿದ ತಕ್ಷಣ ಇಲ್ಲಿ ಕಾಣಿಸಿರೋಂಥ ಒಂದು ಕಾಪಿ ಅನ್ನೋಂಥ ಒಂದು ಆಪ್ಷನ್ ಮೇಲೆ ನಾನು ಕ್ಲಿಕ್ನ ಮಾಡ್ತೇನೆ. ಫ್ರೆಂಡ್ಸ್, ಇದ ಮೇಲೆ ಕ್ಲಿಕ್ನ ಮಾಡಿ ವಿತಿನ್ ಸೆಕೆಂಡ್ಸಲ್ಲಿ ಈ ಒಂದು ಅಪ್ಲಿಕೇಶನ್ ಒಳಗಡೆ ಈ ಒಂದು ಟೆಕ್ಸ್ಟ್ ನಮಗೆ ಕಾಪಿ ಆಗಿರುತ್ತೆ. ಇಲ್ಲಿ ನೋಡೋಣ, ಈಗ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ನಾವೀಗ ಓಪನ್ ಮಾಡಿ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ಈ ತಾನೇ ಜಸ್ಟ್ ನಾವು ಕಾಪಿ ಮಾಡಿರೋಂಥ ಒಂದು ಟೆಕ್ಸ್ಟ್ ನಮಗೆ ಇಲ್ಲಿ ಫಸ್ಟಲ್ಲಿ ನಮಗೆ ಇಲ್ಲಿ ಸೇವ್ ಆಗಿದೆ. ಅದ್ಮೇಲೆ ನಾವು ಕ್ಲಿಕ್ನ ಮಾಡಿ ನೋಡ್ಬೋದು ಫ್ರೆಂಡ್ಸ್, ಅದ್ಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣ ನಾವು ಕಾಪಿನ ಮಾಡಿರುವಂಥ ಒಂದು ಮೆಸೇಜ್ ಏನಿದೆ ಈ ಒಂದು ಅಪ್ಲಿಕೇಶನ್ ಒಳಗಡೆ ಸೇವ್ ಆಗಿದೆ. ಸೊ ಇದನ್ನು ನಾವು ಮತ್ತೆ ಯಾರಿಗಾದರೂ ಶೇರ್ನ ಮಾಡ್ಬೇಕಂತ ಇದ್ರೆ ಇದ್ರ ಮೇಲೆ ನಾವು ಜಸ್ಟ್ ಈ ರೀತಿ ಹೋಲ್ಡ್ನ ಮಾಡಿ ಅಥವಾ ಇದನ್ನು ಕಂಪ್ಲೀಟಾಗಿ ಈ ಒಂದು ಟೆಕ್ಸ್ಟ್ನ ಮತ್ತೆ ನಾವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಾವು ಶೇರ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಯಾರಿಗಾದರೂ ಶೇರ್ನ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಅದಾದ ತಕ್ಷಣ ಈಗ ಫ್ರೆಂಡ್ಸ್, ಈಗ ನಾವು ಈ ಒಂದು ಗೂಗಲ್ ಅಪ್ಲಿಕೇಶನ್ ನಾವೀಗ ಓಪನ್ ಮಾಡೋಣ. ಈ ಒಂದು ಗೂಗಲ್ ಅಥವಾ ಈ ಒಂದು ಕ್ರೋಮಲ್ಲಿ ನಾವು ಏನಾದರೂ ಸರ್ಚ್ನ ಮಾಡ್ತಾ ಇರ್ತೀವಿ. ಫ್ರೆಂಡ್ಸ್, ಈ ಒಂದು ಸರ್ಚ್ನ ಮಾಡ್ತಾ ಇರಬೇಕಾದ್ರೆ ಇಲ್ಲಿ ನಾವು ಯಾವುದಾದ್ರು ಒಂದು ಸೆಂಟೆನ್ಸ್ ಆಗಿರ್ಬೋದು, ಯಾವುದಾದ್ರು ಒಂದು ವರ್ಡ್ಸ್ ಆಗಿರ್ಬೋದು. ಸೊ ಅದನ್ನು ನಾವೀಗ ಕಾಪಿನ ಮಾಡ್ಕೊಳ್ಬೇಕಂತ ಇರ್ತೀವಿ. ಅದನ್ನು ನಾವು ತುಂಬಾ ಸಿಂಪಲ್ ಆಗಿ ಈ ರೀತಿಯಾಗಿ ಇದನ್ನು ಕಾಪಿನ ಮಾಡ್ಕೊಳ್ಬೋದು. ಇದನ್ನ ಈ ರೀತಿಯಾಗಿ ಕಾಪಿನ ಮಾಡ್ಕೊಂಡ ತಕ್ಷಣ ಸೊ ಮತ್ತೆ ಕೂಡ ನಾವು ಪ್ರತಿಯೊಂದು ಕಾಪಿ ಮಾಡ್ಕೊಂಡಿರುವಂಥ ಪ್ರತಿಯೊಂದು ಸೆಂಟೆನ್ಸ್ ಆಗಿರೋದು, ವರ್ಡ್ಸ್ ಆಗಿರೋದು, ಪ್ರತಿಯೊಂದು ಕೂಡ ತುಂಬಾ ಈಸಿಯಾಗಿ ಆ ಒಂದು ಅಪ್ಲಿಕೇಶನ್ ಒಳಗಡೆ ಸೇವ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ಈಗ ನಾನು ಮತ್ತೆ ಈ ಒಂದು ಅಪ್ಲಿಕೇಶನ್ ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ಇದನ್ನು ಓಪನ್ ಮಾಡಿದ ತಕ್ಷಣ
ಸೊ ಈಗ ಜಸ್ಟ್ ನಾವು ಕಾಪಿ ಮಾಡ್ಕೊಂಡ್ರಂತ ಆ ಒಂದು ಟೆಕ್ಸ್ಟ್ ಕಂಪ್ಲೀಟ್ ಆಗಿ ಈ ಒಂದು ಅಪ್ಲಿಕೇಶನ್ ಒಳಗಡೆ ಸೇವ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಮಗೆ ಕೆಲವೊಂದು ಸರಿ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಯಾಕಂದ್ರೆ ನಾವು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ವರ್ಡ್ ಆಗಿರ್ಬೋದು, ಸೆಂಟೆನ್ಸ್ ಆಗಿರ್ಬೋದು, ನಾವು ಅದನ್ನ ಕಾಪಿನ ಮಾಡ್ಕೊಂಡಿರ್ತೀವಿ ಕೆಲವೊಂದು ಗೂಗಲ್ ಸೈಟ್ಸ್ಗಳಿಂದ ಆಗಿರ್ಬೋದು ಅಥವಾ ಈ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲಿಂದನಾದ್ರೂ ನಾವು ಅದನ್ನ ಕಾಪಿನ ಮಾಡ್ಕೊಳ್ತೀವಿ. ಬಟ್ ಕೆಲವೊಂದು ಸರಿ ಅದನ್ನ ನಾವು ಪೇಸ್ಟ್ನೇ ಮಾಡೋದಾಗಿರ್ಬೋದು ಮತ್ತು ಅದನ್ನ ನಾವು ಯಾರಿಗಾದರೂ ಶೇರ್ನ ಮಾಡೋದನ್ನು ಕೂಡ ಮರೆಯುವಂಥ ಒಂದು ಸಿಚುವೇಷನ್ ಬಂದಿರುತ್ತೆ. ಸೊ ಅಂಥ ಒಂದು ಟೈಮಲ್ಲಿ ಈ ಒಂದು ಅಪ್ಲಿಕೇಶನ್ ತುಂಬಾ ಯೂಸ್ ಆಗುತ್ತೆ. ಫ್ರೆಂಡ್ಸ್, ಒಂದ್ಸರಿ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಬಿಟ್ಟು ಯೂಸ್ನ ಮಾಡಿ ನೋಡಿ, ಈ ಒಂದು ಅಪ್ಲಿಕೇಶನ್ನ ಒಂದು ಅಡ್ವಾಂಟೇಜ್ ನಿಜವಾಗ್ಲೂ ತುಂಬಾ ಒಂದು ಬೆಸ್ಟ್ ಅಡ್ವಾಂಟೇಜ್ ಆಗಿದೆ. ಹಾಗಾದ್ರೆ ಫ್ರೆಂಡ್ಸ್, ಮತ್ತೆ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಇದೇ ರೀತಿ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳ್ಳಲಿರೋ. ಟೇಕ್ ಕೇರ್, ಬಾಯ್ ಬಾಯ್.